ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಗೃಹಿಣಿಯ ಕಲಿಕೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದನ್ನ ನಾನು ಸಾಂಪ್ರದಾಯಿಕವಾದ ಸಿಹಿಯ ಹಯಗ್ರೀವ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಹಯಗ್ರೀವ ಹೇಗ್ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದೇ ಹಯಗ್ರೀವ ಮಡ್ಡಿ ಅಂತ ಹಯಗ್ರೀವ ತುಂಬಾನೇ ಟೇಸ್ಟಿ ರೆಸಿಪಿ ಮೊದಲು ನಾವು ಅದಕ್ಕೆ ಕಡ್ಲೆ ಬೆಳೆನ ಒಂದು ಬೌಲ್ ನಾವು ಒಂದ್ ಅವರ್ ನೆನ್ಸಿಟ್ಕೊಂಡ್ರ ಕಡ್ಲೆ ಬೆಳೆನ ತಗೊಳ್ಳೋಣ ಬೆಲ್ಲನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲ್ ಕೊಬ್ಬರಿ ತುರಿ ಕಾಲ್ ಬೋಲ್ ತಗೊಂಡಿದೀನಿ ಒಣ ಕೊಬ್ಬರಿ ತುರಿ ಕಾಲ್ ಬೋಲ್ ಏಲಕ್ಕಿ ಪೌಡರ್ ಕಾಲ್ ಟೇಬಲ್ ಸ್ಪೂನ್ ಫ್ರೆಂಡ್ಸ್ ನಾವು ಏಲಕ್ಕಿ ಪೌಡರ್ನ ಎಲ್ಲಾ ಸ್ವೀಟಿಗೂ ಸಹ ಸ್ವಲ್ಪ ಕಡಿಮೆನೆ ಹಾಕ್ಬೇಕು ಅದನ್ನ ಮತ್ತೆ ಮನೇಲೆ ಮಾಡಿರುವಂತ ತುಪ್ಪ ತ್ರೀ ಟೇಬಲ್ ಸ್ಪೂನ್ ಲವಂಗ ನಾಲ್ಕನ್ನು ತಗೊಂಡಿದೀನಿ ಗೋಡಂಬಿಯನ್ನ ಹತ್ತು ತಗೊಂಡಿದ್ದೀನಿ ಒಣದ್ರಾಕ್ಷಿ ಹತ್ತು ಫ್ರೆಂಡ್ಸ್ ಈಗ ನೆನ್ಸಿಟ್ಕೊಂಡಿರಂತಹ ಕಡಲೆ ಬೇಳೆನ ನಾವು ಕುಕ್ಕರ್ ನಲ್ಲಿ ಫೈವ್ ವಿಷಲ್ ಕೂಗಿಸ್ಕೊಳ್ಳೋಣ ಮೊದ್ಲು ನಾನು ಅದು ಕುಕ್ಕರ್ಗೆ ತ್ರೀ ಬೌಲ್ ವಾಟರ್ ನ ಹಾಕೊಂತ ಇದೀನಿ ನೋಡಿ ತ್ರೀ ಬೌಲ್ ಹಾಕಿದ್ದೀನಿ ನೀರನ್ನ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಫೈವ್ ವಿಶಲ್ ಕೂಗ್ಸೋಣ ನೋಡಿ ಫೈವ್ ವಿಶಲ್ ಆಗಿದೆ ಲಿಡ್ ಓಪನ್ ಮಾಡಿದ್ದೀನಿ ತಣ್ಣಗಾದ ನಂತರ ಈ ನೀರು ಇದೆಯಲ್ಲ ಆ ನೀರನ್ನು ನಾನು ತೆಗೆದಿದ್ದೀನಿ ರಿಮೂವ್ ಮಾಡಿದ್ದೀನಿ ಈಗ ಬೆಂದಿರೋ ಅಂತಹ ಕಡಲೆ ಬೇಳೆನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳೋಣ ಈಗ ಅದಕ್ಕೆ ನಾವು ಬೆಲ್ಲನ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಬೆಲ್ಲ ಕರೆಕ್ತಾ ಬರಬೇಕು ಫ್ರೆಂಡ್ಸ್ ಈಗ ನಾನು ಅದರದ್ದು ಯೂಸರ್ಸ್ ಹೇಳ್ತೀನಿ ಕಡಲೆ ಬೇಳೆದು ಇದರಲ್ಲಿ ನಮಗೆ ವಿಟಮಿನ್ ಬಿ ಬಿ ಕಾಂಪ್ಲೆಕ್ಸ್ ಅಂದ್ರೆ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ನೈನ್ ಯಥೇಚ್ಛವಾಗಿರುತ್ತೆ ನೋಡಿ ಬೆಲ್ಲ ಕರೆಕ್ಟ್ ಬರ್ತಾ ಇದೆ ಮತ್ತೆ ಇದರಲ್ಲಿ ಪ್ರೋಟೀನ್ ಯಥೇಚ್ಛವಾಗಿರುತ್ತೆ ನಾವು ಇದು ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಬೇಯಿಸ್ಕೊಳ್ಳೋಣ ಮತ್ತೆ ಇದು ಫೈಬರ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟೇಷನ್ ಪ್ರಾಬ್ಲಮ್ ಬರೋದಿಲ್ಲ ತುಂಬಾನೇ ಹೆಲ್ತಿ ರೆಸಿಪಿ ಫ್ರೆಂಡ್ ಈಗ ನಾವು ಅದಕ್ಕೆ ಲವಂಗ ಹಾಕೊಳ್ಳೋಣ ಚೆನ್ನಾಗ್ ಹಾಗೆ ಮಿಕ್ಸ್ ಮಾಡ್ತಾ ಇರೋಣ ಬೆಲ್ಲ ಕರಗ್ತಾ ನಮ್ಗೆ ಗಟ್ಟಿ ಆಗೋದು ಕಾಣಿಸ್ತಿದೆ ಫ್ರೆಂಡ್ಸ್ ಇದು ನಮಗೆ ಬೋನ್ ಬೋನ್ ಮತ್ತೆ ಟೀತ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಕಡಲೆ ಬೇಳೆ ಯಾಕೆಂದ್ರೆ ಇದ್ರಲ್ಲಿ ಫಾಸ್ಪರಸ್ ಜಾಸ್ತಿ ಇರೋದ್ರಿಂದ ಬೋನ್ ನ ಸ್ಟ್ರಾಂಗ್ ಮಾಡ್ತಾ ಬರುತ್ತೆ ಮತ್ತೆ ಟೀತ್ ಗು ತುಂಬಾನೇ ಒಳ್ಳೆಯದು ಕ್ಯಾಲ್ಸಿಯಂ ನ ಇದು ಜಾಸ್ತಿ ಇರೋದ್ರಿಂದ ನಮಗೆ ತುಂಬಾನೇ ಸ್ಟ್ರೆಂತ್ ಕೊಡುತ್ತೆ ಅಲ್ಲಿಗೆ ಮತ್ತೆ ಇದು ಸೂಪರ್ ಫುಡ್ ಬಾರ್ ಪ್ರೆಗ್ನೆಂಟ್ ವುಮೆನ್ ಅಂತಾನೆ ಹೇಳ್ಬೋದು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನಾವೊಂದೊಂದೊಂದ್ ಪಾತ್ರೆ ಪಕ್ಕಕ್ಕೆ ಇಟ್ಬಿಟ್ಟು ಒಂದ್ ಪ್ಯಾನ್ ಗೆ ನಾನು ತುಪ್ಪನ ಹಾಕೊಂಡ್ ಹಾಕ್ತಾ ಇದ್ದೀನಿ ತುಪ್ಪ ಹಾಕೊಂಡು ನಾವು ಅದಕ್ಕೆ ಒಣದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡೋಣ ಇದ್ರಲ್ಲಿ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ತುಂಬಾನೇ ಒಳ್ಳೇದು ಏಕೆಂದ್ರೆ ಇದು ಬ್ರೈನ್ಗೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನೋಡಿ ನಾನು ಇವಾಗ ಕ್ಯಾಶೋ ಹಾಕಿದ್ದೀನಿ ಅದನ್ನ ಅದರಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಒಣದ್ರಾಕ್ಷಿನೂ ಹಾಕಿದ್ದೀನಿ ರೋಸ್ಟ್ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಫ್ರೆಂಡ್ಸ್ ಇದು ಕಡಲೆ ಬೇಳೆನಲ್ಲಿ ಇದು ಸ್ಕಿನ್ ಗೆ ತುಂಬಾನೇ ಒಳ್ಳೇದು ಇದ್ರಲ್ಲಿ ಜಿಂಕ್ ಸಹ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತೆ ಗುಡ್ ಫಾರ್ ಸ್ಕಿನ್ ಅಂತಾನೆ ಹೇಳ್ಬೋದು ಐ ಕಣ್ಣಿಗೂ ಅಷ್ಟೇ ತುಂಬಾನೇ ಒಳ್ಳೇದು ನೋಡಿ ನಾವು ರೋಸ್ಟ್ ಮಾಡ್ಕೊಂಡಿರುವಂತಹ ಒಣದ್ರಾಕ್ಷಿ ಹಾಗೂ ಗೋಡಂಬಿನ ಮಿಕ್ಸ್ ಮಾಡ್ತಾ ಇದೀನಿ ಕಡಲೆ ಬೆಳೆ ಬೆಂದಿರುವಂತಹ ಸ್ವೀಟ್ ಆಗಿರೋ ಕಡಲೆ ಮಿಕ್ಸ್ ಮಾಡೋಣ ಮತ್ತೆ ಇದು ನೈಟ್ ಬ್ಲೈಂಡ್ನೆಸ್ ಗೆ ಇದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಇದು ಗುಡ್ ಫಾರ್ ಐಸ್ ಅಂತ ಹೇಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಹೆಲ್ತಿ ರೆಸಿಪಿ ಅಂತ ಅಂತೇನೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಸಾಂಪ್ರದಾಯಿಕವಾದ ಸಿಹಿ ಇದು ಐಗ್ರೀವ ಮಡ್ಡಿ ಅಂತ ಕರಿತೀವಿ ಉಡುಪಿಯಲ್ಲಿ ಮಾಡುವಂತಹ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಪ್ರತಿಯೊಬ್ರು ಮಾಡ್ಕೋಬಹುದು ಫ್ರೆಂಡ್ಸ್ ಇದಕ್ಕೆ ನಾವು ಏಲಕ್ಕಿ ಪೌಡರ್ನ ಹಾಕೊಳ್ಳೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಈಗ ಒಣಕೊಬ್ರಿ ತುರಿಯನ್ನ ಹಾಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಗಟ್ಟಿ ಆಗ್ತಾ ಇದೆ ಮತ್ತೆ ಇದು ಕದ್ರ ಹೋಗ್ಬಾರ್ದು ನಾವು ಸಿನ ಮ್ಯಾಶ್ ಮಾಡೋದು ಬೇಡ ಹಾಗೇನೆ ಮಿಕ್ಸ್ ಮಾಡ್ತಾ ಇರ್ಬೇಕು ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಇದು ಟೇಸ್ಟಿ ಇರುತ್ತೆ ಇದನ್ನ ನಾವು ವೆಯ್ಟ್ ಲಾಸ್ಟ್ ಕು ಸಹ ಯೂಸ್ ಮಾಡಬಹುದು ಏಕೆಂದ್ರೆ ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ ಫೈಬರ್ ಇರೋದ್ರಿಂದ ನಮ್ಗೆ ಇದನ್ನ ನಾವು ಸ್ವಲ್ಪ ತಿಂದ್ರೇನೆ ಹೊಟ್ಟೆ ತುಂಬ ಅನ್ಸುತ್ತೆ ಸೊ ಹಸುವಾಗೋದಿಲ್ಲ ಬೇಗ ಆದ್ರಿಂದ ಇದನ್ನ ವೆಯ್ಟ್ ಲಾಸ್ ರೆಸಿಪಿ ಅಂತಾನು ಕರಿಬಹುದು ನೋಡಿ ಫ್ರೆಂಡ್ಸ್ ರೆಡಿ ಇದೆ ಹಯಗ್ರೀವ ಉಡುಪಿ ಸ್ಟೈಲ್ ಮಾಡಿದೀನಿ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹಯಗ್ರೀವ ಮಡ್ಡಿ ಥ್ಯಾಂಕ್ ಯು